ದಿನಕ್ಕೊಬ್ಬರು ಬಿಜೆಪಿ ನಾಯಕರು ರಾಜೀನಾಮೆ ಕೊಡಬೇಕು ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಆಗ್ರಹವನ್ನ ಪಡಿಸ್ತಾನೆ ಇರ್ತಾರೆ. ಇದೀಗ ಆ ಸಾಲಿನಲ್ಲಿ ಸಂಸದರಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಸೇರಿಕೊಂಡಿದ್ದಾರೆ. ರಾಜೀನಾಮೆ ಕೊಡಲೇಬೇಕು ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಒತ್ತಾಯವನ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಆಗ್ರಹಿಸ್ತಾ ಇದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ನೋಡೋಣ. ಯೋಚನೆ ಮಾಡಬೇಕಾದೇನೆಂದ್ರೆ ಹಂಸರಾಜ್ ಭಾರದ್ವಾಜರವರು ರಾಜ್ಯಪಾಲರಾಗಿದ್ದಾಗ ಯಡಿಯೂರಪ್ಪನವರ ಮೇಲೆ ಅನುಮತಿ ಕೊಟ್ಟಾಗ ಅವತ್ತು ರಾಜ್ಯ ಹೈಕೋರ್ಟು ತನಿಖೆ ಮಾಡಬಹುದು ಅಂತ ಹೇಳಿದಂಥ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಹೇಗಿತ್ತು ಅಂತ ಒಂದ್ಸರಿ ತಾವು ಯೋಚನೆ ಮಾಡಿ ನೋಡಿ. ಮುಖ್ಯಮಂತ್ರಿಗಳ ಮೇಲೆ ಅವತ್ತಿನ ಯಡಿಯೂರಪ್ಪ ಮುಖ್ಯಮಂತ್ರಿಗಳ ಮೇಲೆ ಇರುವಂಥ ಆಪಾದನೆ ಪಾರದರ್ಶಕವಾಗಿ ನಡೀಬೇಕಾದ್ರೆ ಮುಖ್ಯಮಂತ್ರಿಗಳ ಹುದ್ದೆಗೆ ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ, ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದನ್ನು ಇವತ್ತು ಕೂಡ ನೋಡಲಿಕ್ಕೆ ಅವಕಾಶಗಳಿದೆ. ಆ ಹಿನ್ನೆಲೆಯಲ್ಲಿ ಅಂದು ಯಡಿಯೂರಪ್ಪನವರ ಪ್ರಕರಣದಲ್ಲಿ ಯಾವ ಮಾನದಂಡವನ್ನು ಸಿದ್ದರಾಮಯ್ಯನವರು ಹೇಳಿದರೋ ಅದೇ ಮಾನದಂಡಕ್ಕೆ ಅನುಗುಣವಾಗಿ ಇವತ್ತಿನ ಮೋಡ ಹಗರಣ ಪಾರದರ್ಶಕವಾಗಿ ತನಿಖೆ ಆಗಬೇಕಾದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಯಿಂದ ಪದತ್ಯಾಗ ಮಾಡೋದು ಅನಿವಾರ್ಯ ಅಂತ ಅನಿಸುತ್ತೆ. ನನ್ನ ಒತ್ತಾಯ ಇರೋದು ಸಿದ್ದರಾಮಯ್ಯನವರು ಹಿಂದೆ ತಮ್ಮ ಹೇಳಿಕೆಗೆ ಬದ್ಧರಾಗಿ ತಾವು ಹಿಂದೆ ನೀಡಿರುವಂಥ ಹೇಳಿಕೆಯನ್ನು ಇವತ್ತು ಅನುಷ್ಠಾನ ಮಾಡಬೇಕಾದಂಥ ಅಗತ್ಯ ಇದೆ ಅನ್ನೋದಷ್ಟೇ ನಮ್ಮ ವಾದ. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಮಾತನ್ನು ನಾವೆಲ್ಲ ಒಟ್ಟಾಗಿ ಒತ್ತಾಯ ಮಾಡ್ತೀವಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.